ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಸ್ಯಾಂಡಲ್ವುಡ್ ಗೆ ಎಲ್ಲಾ ಸಿನಿಮಾ ರಂಗದ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ. ಸಿನಿಮಾ ರಂಗದಲ್ಲಿ ಇತ್ತೀಚೆಗೆ ಹೊಸ ಬಗೆಯ ಸಿನಿಮಾಗಳು ಮೂಡಿ ಬರ್ತಾ ಇವೆ. ಡಿಫರೆಂಟ್ ಆಗಿರೋ ಸಿನಿಮಾಗಳನ್ನ ಪ್ರೇಕ್ಷಕರು ಕೂಡ ಇಷ್ಟಪಡ್ತಾ ಇದ್ದಾರೆ. ಚಂದನವನದಲ್ಲೂ ಸದ್ಯ ಹೊಸ ರೀತಿಯ ಸಿನಿಮಾಗಳು ತೆರೆಗೆ ಬಂದು ಗೆಲ್ತಾ ಇದ್ದಾವೆ. ಇದೇ ಸಾಲಿಗೆ ಕನ್ನಡದ ಮತ್ತೊಂದು ಸಿನಿಮಾ ಸೇರೋದಕ್ಕೆ ಸಿದ್ಧವಾಗಿದೆ. ಯಾವುದಪ್ಪ ಸಿನಿಮಾ ಅಂತೀರಾ? ಸಿನಿಮಾದ ಹೆಸರು ಕಾಕ್ಟೈಲ್. ನಾಲ್ಕೈದು ಡ್ರಿಂಕ್ಸ್ ಗಳ ಮಿಶ್ರಣಕ್ಕೆ ಕಾಕ್ಟೈಲ್ ಅಂತ ಹೇಳ್ತಾರೆ. ಅದೇ ರೀತಿ ಸಿನಿಮಾವು ಒಂದೇ ಕಥೆಯ ಜಾನರ್ ನಲ್ಲಿ ಮೂಡಿ ಬಂದಿಲ್ಲ. ಈ ಚಿತ್ರದಲ್ಲಿ ಲವ್, ಸೆಂಟಿಮೆಂಟ್, ಸಸ್ಪೆನ್ಸ್, ಕ್ರೈಮ್ ಥ್ರಿಲ್ಲರ್, ಎಂಟರ್ಟೈನ್ಮೆಂಟ್ ಎಲ್ಲದರ ಮಿಶ್ರಣ ಸಿನಿಮಾದಲ್ಲಿದೆ. ಆದ್ದರಿಂದ ಇದು ಕಾಕ್ಟೈಲ್ ಅಂತ ಹೇಳ್ತಾರೆ. ಶ್ರೀರಾಮ್ ನಿರ್ದೇಶನದಲ್ಲಿ ಸಿನಿಮಾ ಮೂಡಿ ಬರ್ತಾ ಇದ್ದು ನಿವೃತ್ತ ಐಎಎಸ್ ಅಧಿಕಾರಿ ಡಾಕ್ಟರ್ ಶಿವಪ್ಪ ಬಂಡವಾಳ ಹೂಡಿದ್ದಾರೆ. ನಾಯಕ ನಟನಾಗಿ ಹೊಸ ಪ್ರತಿಭೆ ವೀರನ್ ಕೇಶವ್ ಅಭಿನಯಿಸಿದ್ದಾರೆ. ಈ ಸಿನಿಮಾದಲ್ಲಿ ನಾಯಕಿಯಾಗಿ ಚರಿಷ್ಮಾ ಕಾಣಿಸಿಕೊಂಡಿದ್ದು ಹಾಡುಗಳಿಗೆ ಲೋಕಿತ್ ಅವಸ್ಯ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಕಂಬೈನ್ಸ್ ಲಾಂಛನದಲ್ಲಿ ಡಾಕ್ಟರ್ ಶಿವಪ್ಪ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಟ್ರೈಲರ್ ಬಿಡುಗಡೆ ಸಮಾರಂಭಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಕರ್ನಾಟಕ ಚಲನಚಿತ್ರ ಮಂಡಳಿಯ ಅಧ್ಯಕ್ಷ ಬಾಮಾ ಹರೀಶ್ ಇವರು ಕೂಡ ಆಗಮಿಸಿದ್ರು. ಇನ್ನು ವಿಭಿನ್ನ ಕಥಾ ಹಂದರದಲ್ಲಿ ಮೂಡಿ ಬಂದಿರುವ ಕಾಕ್ಟೈಲ್ ಚಿತ್ರಕ್ಕೆ ಜನಮನ್ನಣೆ ಸಿಕ್ಕರೆ ಕಾಕ್ಟೈಲ್ ಪಾರ್ಟ್ 2 ಸಹ ಮೂಡಿ ಬರಲಿದೆ ಎಂದು ನಿರ್ದೇಶಕ ಶ್ರೀರಾಮ್ ಹೇಳಿದ್ದಾರೆ. ಈ ಚಿತ್ರ ಮಾಡಲು ಸ್ಫೂರ್ತಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಂದು ನಿರ್ಮಾಪಕ ಅಪ್ಪು ಅವರನ್ನು ಸ್ಮರಿಸಿದ್ದಾರೆ. ಚಿತ್ರವು ಜನವರಿ 6ರಂದು ರಾಜ್ಯದಾದ್ಯಂತ ತೆರೆ ಕಾಣಲಿದೆ. ಸದ್ಯ ರಶ್ಮಿಕಾ ಮಂದಣ್ಣ ಅವರನ್ನ ನ್ಯಾಷನಲ್ ಕ್ರಶ್ ಅನ್ನೋ ಬದಲು ಕಾಂಟ್ರವರ್ಸಿ ಕ್ವೀನ್ ಅನ್ಬಹುದೇನೋ. ಸದ್ಯ ಬಾಲಿವುಡ್ ನಲ್ಲಿ ಈಗಾಗಲೇ ಕಾಂಟ್ರವರ್ಸಿ ಕ್ವೀನ್ ಎಂದು ಕಂಗನಾ ರಣಾವತ್ ಅವರು ಕರೆಯಲಾಗ್ತಾ ಇದೆ. ಇವರ ಸ್ಥಾನವನ್ನ ರಶ್ಮಿಕಾ ಮಂದಣ್ಣ ತುಂಬಬಹುದೇನೋ ಅನ್ನುವ ಮಟ್ಟಿಗೆ ಸಾಕಷ್ಟು ವಿಷಯಗಳು ನಡೆದು ಹೋಗಿವೆ. ಮೊದಲಿಗೆ ಭಾಷೆ ಬಗ್ಗೆ ಮಾತನಾಡಿ ಕಾಂಟ್ರವರ್ಸಿ ಮಾಡಿಕೊಂಡಿದ್ದ ನಟಿ ರಶ್ಮಿಕಾ ಮಂದಣ್ಣ ನಂತರ ಇದೇ ರೀತಿಯ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡ್ತಾ ಬಂದಿದ್ದಾರೆ. ಇದರ ಪರಿಣಾಮವಾಗಿ ಸಕ್ಕತ್ ಟ್ರೋಲ್ ಸಹ ಆಗಿದ್ದಾರೆ. ಸದ್ಯ ಈ ನಟಿ ಬಾಲಿವುಡ್ ನಲ್ಲಿ ಬ್ಯುಸಿ ಇದ್ದು ಮತ್ತೊಂದು ಟ್ರೋಲ್ ಆಗುವಂತ ಹೇಳಿಕೆಯೊಂದನ್ನ ನೀಡಿದ್ದಾರೆ. ರಶ್ಮಿಕಾ ಅವರು ಇಡೀ ದಕ್ಷಿಣ ಭಾರತದ ಚಿತ್ರರಂಗವನ್ನ ಕೆಡಕುವಂತ ಹೇಳಿಕೆ ನೀಡಿದ್ದಾರೆ. ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಪಡೀತಾ ಇರುವ ರಶ್ಮಿಕಾ ಮಂದಣ್ಣ ಅವರು ಹಿಂದಿ ಮಂದಿಯನ್ನ ಓಲೈಸುವ ಪರದಲ್ಲಿ ಇಡೀ ದಕ್ಷಿಣ ಭಾರತದ ಚಿತ್ರರಂಗವನ್ನ ಜರಿದಿದ್ದಾರೆ. ಇದು ಅನೇಕರ ಕೋಪಕ್ಕೆ ಕಾರಣ ಆಗಿದೆ. ನಟಿ ರಶ್ಮಿಕಾ ಈ ರೀತಿ ಹೇಳಿದ್ದಾರೆ, ರೊಮ್ಯಾಂಟಿಕ್ ಸಾಂಗ್ಸ್ ವಿಚಾರದಲ್ಲಿ ಹಿಂದಿ ಚಿತ್ರರಂಗವೇ ಬೆಸ್ಟ್ ಎಂದು ರಶ್ಮಿಕಾ ಹೇಳಿದ್ದಾರೆ. ಅವರ ಈ ಹೇಳಿಕೆಗೆ ನಟಿಗರು ಇಗ್ಗಾಮುಗ್ಗ ಟ್ರೋಲ್ ಮಾಡಲು ಆರಂಭ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಬಾಲಿವುಡ್ ನಲ್ಲಿ ನಟಿಸಿದ ಮೊದಲ ಸಿನಿಮಾ ಮಿಷನ್ ಮಧ್ನು, ಆದರೆ ಕಾರಣಾಂತರಗಳಿಂದ ಅದರ ಬಿಡುಗಡೆ ತಡವಾಯಿತು. ಅದಕ್ಕೂ ಮುನ್ನ ಗುಡ್ ಬೈ ರಿಲೀಸ್ ಆಯ್ತು. ಈಗ ಮಿಷನ್ ಮಧ್ನು ಚಿತ್ರ ಬಿಡುಗಡೆಗೆ ಸಜ್ಜಾಗಿದೆ. 2023ರ ಜನವರಿ 20ರಂದು ಈ ಚಿತ್ರ ನೇರವಾಗಿ ನೆಟ್ಫ್ಲಿಕ್ಸ್ ನಲ್ಲಿ ವೀಕ್ಷಣೆಗೆ ಲಭ್ಯವಾಗಲಿದೆ. ಅದರ ಪ್ರಮೋಷನ್ ಸಲುವಾಗಿ ಮೊದಲ ಸಾಂಗ್ ರಿಲೀಸ್ ಮಾಡಲಾಗಿದೆ. ಮಿಷನ್ ಮಧ್ನು ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ರೊಮ್ಯಾಂಟಿಕ್ ಸಾಂಗ್ ಗಳ ಬಗ್ಗೆ ರಶ್ಮಿಕಾ ಮಂದಣ್ಣ ಮಾತನಾಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಮಾಸ್ ಮಸಾಲಾ ಐಟಮ್ ಸಾಂಗ್ ಗಳು ಇರುತ್ತವೆ, ಆದರೆ ರೊಮ್ಯಾಂಟಿಕ್ ಸಾಂಗ್ ವಿಚಾರದಲ್ಲಿ ಬಾಲಿವುಡ್ ಬೆಸ್ಟ್. ಬಾಲಿವುಡ್ ನಲ್ಲಿ ನನ್ನ ಮೊದಲ ರೊಮ್ಯಾಂಟಿಕ್ ಸಾಂಗ್ ಬರ್ತಾ ಇದೆ, ನೀವೆಲ್ಲ ಕೇಳಬೇಕು ಅಂತ ನಾನು ಸಖತ್ ಎಕ್ಸೈಟ್ ಆಗಿದ್ದೇನೆ ಎಂದು ರಶ್ಮಿಕಾ ಮಂದಣ್ಣ ಹೇಳಿದ್ದಾರೆ. ದಕ್ಷಿಣ ಭಾರತದಲ್ಲೂ ಅನೇಕ ದಿಗ್ಗಜರಿದ್ದಾರೆ. ಹಂಸಲೇಖಾ, ಇಳೆಯರಾಜ, ರಾಜ ನಾಗೇಂದ್ರ, ಇನ್ನೂ ಅನೇಕರು ಎಲ್ಲಾ ಕಾಲಕ್ಕೂ ಸಲ್ಲುವಂತಹ ಹಾಡುಗಳನ್ನ ನೀಡಿದ್ದಾರೆ. ಹಾಗಿದ್ರೂ ನಟಿ ಈ ರೀತಿ ಹೇಳಿಕೆ ಕೊಟ್ಟಿರೋದು ಸೌತ್ ಸಿನಿ ಪ್ರಿಯರ ಕೋಪಕ್ಕೆ ಗುರಿಯಾಗಿದೆ. ಇನ್ನು ಅನೇಕರು ಹಾಗೆ ನೋಡಿದ್ರೆ ಮಾಸ್ ಮಸಾಲಾ ಸಾಂಗ್ ಗಳು ಬಾಲಿವುಡ್ ನಲ್ಲಿ ಹೆಚ್ಚು ಎಂದು ಕಿಡಿಕಾರಿದ್ದಾರೆ. ರಶ್ಮಿಕಾ ಅವರ ಬಾಲಿವುಡ್ ಭವಿಷ್ಯ ಮಿಷನ್ ಮಜ್ನು ಚಿತ್ರದ ಮೇಲೆ ಅವಲಂಬಿತವಾಗಿದೆ. ಒಂದು ಪಕ್ಷ ಈ ಸಿನಿಮಾ ಗೆದ್ದರೆ ಅವರಿಗೆ ಬಾಲಿವುಡ್ ನಲ್ಲಿ ಅವಕಾಶಗಳು ಸಿಗಲಿವೆ. ಒಂದ್ ವೇಳೆ ಸೋತರೆ ನಟಿಗೆ ಬಾಲಿವುಡ್ ನಲ್ಲಿ ಕಷ್ಟಕರವಾಗಲಿದೆ. ಸದ್ಯ ತಮ್ಮ ಕಾಮಿಡಿಯಿಂದ ರಂಜಿಸಿ ಸಪರೇಟ್ ಫ್ಯಾನ್ ಬೇಸ್ ಹೊಂದಿರುವ ಹಾಸ್ಯ ಕಲಾವಿದ ಚಿಕ್ಕಣ್ಣ ಇದೀಗ ಇವರು ಹೀರೋ ಆಗಿ ನಮ್ಮನ್ನೆಲ್ಲ ರಂಜಿಸಲು ಬರ್ತಾ ಇದ್ದಾರೆ. ಚಿಕ್ಕಣ್ಣ ಉಪಾಧ್ಯಕ್ಷ ಸಿನಿಮಾದಲ್ಲಿ ಹೀರೋ ಆಗಿ ಮೊದಲ ಬಾರಿಗೆ ಅಭಿನಯಿಸಿದ್ದಾರೆ. ಚಿತ್ರದ ಶೂಟಿಂಗ್ ಮುಗಿದಿದ್ದು ಚಿತ್ರದ ನಾಯಕ ನಟ ಮಲೈಕಾ ಅವರ ಜೊತೆಗಿನ ಅನುಭವವನ್ನ ಹೇಳ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಧರ್ಮಣ್ಣ, ಶಿವರಾಜ್, ಕೆಆರ್ಪೇಟೆ ಸೇರಿದಂತೆ ಅನೇಕ ಕಲಾವಿದರು ನಟಿಸಿದ್ದಾರೆ. ಚಿಕ್ಕಣ್ಣ ಅವರಿಗೆ ಜೋಡಿಯಾಗಿ ಹೊಸ ನಟಿ ಮಲೈಕಾ ಅಭಿನಯಿಸಿದ್ದಾರೆ. ಅವರ ಬಗ್ಗೆ ಚಿಕ್ಕಣ್ಣ ಮಾತನಾಡಿದ್ದಾರೆ, ನಮ್ಮ ಸಿನಿಮಾ ಕಥೆಗೆ ಮಲೈಕಾ ಹೇಳಿ ಮಾಡಿಸಿದಂತೆ ಇದ್ದಾರೆ, ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ನಟಿಯರು ಕಾಮಿಡಿ ಮಾಡೋದು ಕಷ್ಟ, ಆದ್ರೂ ಅವರು ಹೆಚ್ಚು ಟೇಕ್ ತೆಗೆದುಕೊಂಡಿಲ್ಲ ಎಂದು ಚಿಕ್ಕಣ್ಣ ಹೇಳಿದ್ದಾರೆ. ಶೀಘ್ರದಲ್ಲೇ ಉಪಾಧ್ಯಕ್ಷ ಸಿನಿಮಾದ ಟೀಸರ್ ಬಿಡುಗಡೆ ಮಾಡೋದಾಗಿ ಹೇಳಿದ್ದಾರೆ. ಬಾಲಿವುಡ್ ನ ಕಾಂಟ್ರವರ್ಸಿ ಕ್ವೀನ್ ಸಹಾಯ ಕೋರಿ ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ.
ಯಾವ ವಿಚಾರವಾಗಿ ಅಂದ್ರೆ ಹೆಣ್ಣು ಮಕ್ಕಳ ರಕ್ಷಣೆಯ ಬಗ್ಗೆ ಹೌದು ಇತ್ತೀಚೆಗೆ ಹಿಂದಿ ಕಿರುತೆರೆಯ ನಟಿ ತುನಿಶಾ ಶರ್ಮಾ ಆತ್ಮಹತ್ಯೆ ಮಾಡಿಕೊಂಡಿರೋದು ಎಲ್ಲರಿಗೂ ಗೊತ್ತೇ ಇದೆ ಹಾಗೂ ಈ ವಿಷಯ ಲವ್ ಜಿಹಾದ್ ದಿಕ್ಕಿಗೆ ತಿರುಗಿರೋದು ಸಹ ಸುದ್ದಿಯಲ್ಲಿದೆ ದೇಶವನ್ನೇ ಬೆಚ್ಚಿಬೀಳಿಸಿದ ಶ್ರದ್ಧಾ ವಾಕರ್ ಕೊಲೆ ಪ್ರಕರಣವನ್ನ ಮುನ್ನೆಲೆಯಲ್ಲಿ ಇಟ್ಕೊಂಡು ನಟಿ ಕಂಗನಾ ರಣಾವತ್ ಪ್ರಧಾನಮಂತ್ರಿಗೆ ಪತ್ರವನ್ನ ಬರೆದಿದ್ದಾರೆ ಕಂಗನಾ ರಣಾವತ್ ಅಸಮಾಧಾನವನ್ನ ಇದೀಗ ಹೊರಹಾಕಿದ್ದಾರೆ ತಮ್ಮ ಇನ್‌ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಕುರಿತು ಭಾವಕ ಪೋಸ್ಟ್ ಒಂದನ್ನ ಬರೆದುಕೊಂಡಿದ್ದಾರೆ ಮಹಿಳೆ ಎಲ್ಲವನ್ನ ನಿಭಾಯಿಸಬಲ್ಲಳು ಕಳೆದುಕೊಂಡ ಪ್ರೀತಿ ಮದುವೆ ಸಂಬಂಧ ಹೀಗೆ ಎಲ್ಲವನ್ನ ನಿಭಾಯಿಸಬಹುದು ಆದರೆ ಅವಳ ಲವ್ ಸ್ಟೋರಿ ಎಂದಿಗೂ ಪ್ರೀತಿಯನ್ನ ಹೊಂದಿಲ್ಲ ಎಂಬ ಅಂಶವನ್ನ ಅವಳು ಯಾವಾಗಲೂ ಕೂಡ ನಿಭಾಯಿಸೋದಕ್ಕೆ ಸಾಧ್ಯವಿಲ್ಲ ನಾನು ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿಯವರ ಬಳಿ ವಿನಂತಿ ಮಾಡ್ಕೊಳ್ತೇನೆ ಕೃಷ್ಣ ದ್ರೌಪದಿಗೆ ಸಹಾಯ ಮಾಡಿದಂತೆ ನಾವು ನಿಮ್ಮಲ್ಲಿ ಒಪ್ಪಿಗೆ ಇಲ್ಲದ ಬಹುಪತ್ನಿತ್ವ ವಿರುದ್ಧ ಬಲವಾದ ಕಾನೂನು ಮಾಡ್ತೀರಿ ಎಂದು ನಿರೀಕ್ಷೆ ಇಟ್ಟಿದ್ದೇವೆ ಮಹಿಳೆಯರ ಮೇಲೆ ಆಸಿಡ್ ದಾಳಿ ಮಹಿಳೆಯನ್ನ ಅನೇಕ ತುಂಡುಗಳಾಗಿ ಕತ್ತರಿಸುವುದು ಇಂತವರಿಗೆ ತಕ್ಷಣವೇ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಬೇಕು ಅಂತ ನಟಿ ಮನವಿ ಮಾಡಿದ್ದಾರೆ ಮಂಗಳವಾರ ಬೊಕ್ಕ ಶುಕ್ರವಾರ ರಾತ್ರಿ 1 ಗಂಟೆಗ ಮರುಪ್ರಸಾರ ಮನದಾನಿ ಮಧ್ಯಾಹ್ನ 12 ಗ ನಿರ್ದೇಶಕ ರಾಜ್ ಬಿ ಶೆಟ್ಟಿ ಸ್ವಾತಿ ಮುತ್ತಿನ ಮಳೆಹನಿಯ ಚಿತ್ರದ ನಾಯಕ ನಟರಾಗಿ ಅಭಿನಯಿಸ್ತಾ ಇರೋದು ಗೊತ್ತೇ ಇದೆ ಈ ನಡುವೆ ನಟ ಮತ್ತೊಂದು ಚಿತ್ರಕ್ಕೂ ಸಜ್ಜಾಗ್ತಿದ್ದಾರೆ ಸ್ವಾತಿ ಮುತ್ತಿನ ಮಳೆಹನಿಯ ಸಿನಿಮಾ ರಾಜ್ ಬಿ ಶೆಟ್ಟಿ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ 3ನೇ ಚಿತ್ರವಾಗಿದ್ದು ಪ್ರಸ್ತುತ ಇದು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ ಇತ್ತೀಚೆಗೆ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಶೀರ್ಷಿಕೆ ಕುತೂಹಲಕಾರಿಯಾಗಿತ್ತಲ್ಲದೆ ಅವರ ಮುಂದಿನ ಚಿತ್ರದ ಸುಳಿವು ಕೂಡ ಸ್ಪಷ್ಟವಾಗಿತ್ತು ರಾಜ್ ಬಿ ಶೆಟ್ಟಿ ಚಿತ್ರಕತೆ ಬರೆದಿರುವ ಚಿತ್ರಕ್ಕೆ ಈ ಹಿಂದೆ ಅವರಿಗೆ ಸಹಾಯಕರಾಗಿ ಕೆಲಸ ಮಾಡಿದ್ದ ಬಾಸಿಲ್ ಅಲ್ಚಕಲ್ ನಿರ್ದೇಶನವನ್ನ ಮಾಡಿದ್ದಾರೆ ಇದು ಸೇಡಿನ ಜ್ವಾಲೆಯ ಚಿತ್ರ ಎಂದು ನಿರೀಕ್ಷಿಸಲಾಗಿದೆ ಬಾಸಿಲ್ ಒಂದು ಮೊಟ್ಟೆಯ ಕಥೆಯಿಂದ ರಾಜ್ ಬಿ ಶೆಟ್ಟಿ ಅವರೊಂದಿಗೆ ಒಡನಾಟ ಹೊಂದಿದ್ದು ಈ ಚಿತ್ರದೊಂದಿಗೆ ಚೊಚ್ಚಲ ಬಾರಿಗೆ ಆಕ್ಷನ್ ಕಟ್ ಹೇಳೋದಕ್ಕೆ ಸಿದ್ಧರಾಗಿದ್ದಾರೆ ಮಿದುನ್ ಮುಕುಂದನ್ ಅವರ ಸಂಗೀತ ಸಂಯೋಜನೆ ಈ ಸಿನಿಮಾದಲ್ಲಿದ್ದು ಪ್ರವೀಣ್ ಶ್ರೀಯಾನ್ ಅವರ ಛಾಯಾಗ್ರಹಣ ಇರಲಿದೆ ಈ ಮಧ್ಯೆ ರಾಜ್ ಬಿ ಶೆಟ್ಟಿ ರುದಿರಾಮ್ ಚಿತ್ರದೊಂದಿಗೆ ಮಲಯಾಳಂಗೆ ಪಾದಾರ್ಪಣೆ ಮಾಡಲಿದ್ದಾರೆ ರುದಿರಾಮ್ ಚಿತ್ರದಲ್ಲಿ ಸುರೈ ಪೋಟ್ರು ಖ್ಯಾತಿಯ ಅಪರ್ಣಾ ಬಾಲಮುರಳಿ ಸಹ ನಟಿಯಾಗಿ ನಟಿಸ್ತಾ ಇದ್ದಾರೆ ದಕ್ಷಿಣ ಭಾರತದ ಹೆಸರಾಂತ ನಟ ಸಿದ್ಧಾರ್ಥ್ ಹಿಂದಿ ಹೇರಿಕೆ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಧುರೈ ವಿಮಾನ ನಿಲ್ದಾಣದಲ್ಲಿ ಅವರಿಗೆ ಆದ ಕಹಿ ಅನುಭವವನ್ನ ಹಂಚಿಕೊಂಡಿದ್ದಾರೆ ನಟ ಸಿದ್ಧಾರ್ಥ್ ಅವರಿಗೆ ಹಿಂದಿ ಬರೋದಿಲ್ವಂತೆ ಇದೇ ಈಗ ಇವರಿಗೆ ತಲೆನೋವಾಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ ವಿಮಾನ ನಿಲ್ದಾಣದಲ್ಲಿ ತಮ್ಮೊಂದಿಗೆ ಇಂಗ್ಲಿಷ್ ಮಾತನಾಡದೆ ಭದ್ರತಾ ಸಿಬ್ಬಂದಿ ಸಾಕಷ್ಟು ಕಿರುಕುಳ ನೀಡಿದ್ದಾರೆ ಅಂತ ಅವರು ಬರೆದುಕೊಂಡಿದ್ದಾರೆ ಮಧುರೈ ವಿಮಾನ ನಿಲ್ದಾಣದಲ್ಲಿ ನಡೆದ ಈ ಘಟನೆಗೆ ತನ್ನ ವಯಸ್ಸಾದ ಪಾಲಕರು ಕೂಡ ಕಿರಿಕಿರಿ ಅನುಭವಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಮಧುರೈ ವಿಮಾನ ನಿಲ್ದಾಣದಲ್ಲಿ ಸಿಆರ್ಪಿಎಫ್ ಅಧಿಕಾರಿಗಳು ಸಿದ್ಧಾರ್ಥ್ ಅವರ ತಾಯಿಯ ಬ್ಯಾಗ್ನಲ್ಲಿದ್ದ ನಾಣ್ಯಗಳನ್ನು ತೆಗೆಯುವಂತೆ ಹೇಳಿದ್ದಾರೆ ಹಿಂದಿ ಬರೋದಿಲ್ಲ ಇಂಗ್ಲಿಷ್ನಲ್ಲಿ ಮಾತನಾಡಿ ಅಂತ ಪದೇ ಪದೇ ಸಿದ್ಧಾರ್ಥ್ ಕೇಳಿಕೊಂಡ್ರು ಕೂಡ ಅವರು ಹಿಂದಿಯಲ್ಲಿಯೇ ಮಾತನಾಡ್ತಾ ಇದ್ರಂತೆ 20 ನಿಮಿಷಗಳ ಕಾಲ ನಟ ಮತ್ತು ಆತನ ತಂದೆ ತಾಯಿಗೆ ಮಾನಸಿಕ ಹಿಂಸೆ ನೀಡುವಂತೆ ಅಧಿಕಾರಿಗಳು ಮಾತನಾಡಿದ್ರು ಎಂದು ಬರೆದುಕೊಂಡಿದ್ದಾರೆ ಸಿದ್ಧಾರ್ಥ್ ಆಗಾಗ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಮಾತನಾಡ್ತಾನೆ ಇರ್ತಾರೆ ಮೋದಿ ಸರ್ಕಾರದ ವಿರುದ್ಧ ಇದೀಗ ಧ್ವನಿ ಎತ್ತಿದ್ದಾರೆ ಅನೇಕ ಜನಪರ ಕೆಲಸಗಳಲ್ಲೂ ಅವರು ಭಾಗಿಯಾಗಿದ್ದಾರೆ ಅದರಲ್ಲೂ ಹಿಂದಿ ಹೇರಿಕೆಯ ವಿರುದ್ಧ ಅವರು ಸಾಕಷ್ಟು ಮಾತನಾಡಿದ್ದಾರೆ ತಮಗೆ ಆಗಿರುವ ಈ ಕಹಿ ನೋವನ್ನ ಹಂಚಿಕೊಂಡು ಹಿಂದಿ ಹೇರಿಕೆಯನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ದೂದ್ ಪೇಡ ಅಂತಾನೆ ಖ್ಯಾತಿ ಪಡೆದವರು ದಿಗಂತ್
ಮೂಲತಃ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನವರಾದ ಇವರು ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಸದ್ಯ ಅವರ ಕೈಯಲ್ಲಿ ಸಾಕಷ್ಟು ಚಿತ್ರಗಳಿವೆ ದಿಗಂತ ಹುಟ್ಟುಹಬ್ಬದ ಅಂಗವಾಗಿ ಅವರು ನಟಿಸುತ್ತಾ ಇರುವ ಎಡಗೈಯ ಅಪಘಾತಕ್ಕೆ ಕಾರಣ ಅನ್ನುವಂತ ಚಿತ್ರತಂಡ ಕ್ಯಾರೆಕ್ಟರ್ ಪೋಸ್ಟರ್ ಅನ್ನು ರಿವೀಲ್ ಮಾಡುವ ಮೂಲಕ ಚಿತ್ರದ ನಾಯಕ ದಿಗಂತ್ಗೆ ಬರ್ತ್ಡೇ ವಿಶ್ ಮಾಡಿದೆ ದಿಗಂತ್ ಅವರಿಗೆ ಇಲ್ಲಿಯವರೆಗೆ ಚಾಕ್ಲೇಟ್ ಬಾಯ್ ರೊಮ್ಯಾಂಟಿಕ್ ಹೀರೋ ಅನ್ನುವ ಇಮೇಜ್ ಇತ್ತು ಆದರೆ ಈ ಸಿನಿಮಾದಿಂದ ಕಂಪ್ಲೀಟ್ ಡಿಫರೆಂಟ್ ಇಮೇಜ್ ನಲ್ಲಿ ದಿಗಂತ್ ಕಾಣಿಸುತ್ತಾರೆ ಬರ್ತ್ಡೇಗೆ ಡಿಫರೆಂಟ್ ಕ್ಯಾರೆಕ್ಟರ್ ಪೋಸ್ಟರ್ ಬಿಡುಗಡೆ ಮಾಡಬೇಕು ಅಂತ ಚಿತ್ರತಂಡ ಪ್ಲಾನ್ ಮಾಡ್ಕೊಂಡಿದ್ವಿ ಅದರಂತೆ ಅನಾವರಣವನ್ನ ಮಾಡಿದ್ದೇವೆ ಎಂದು ನಿರ್ದೇಶಕ ಸಮರ್ಥ್ ಬಿ ಕಡಕೋಳ್ ತಿಳಿಸಿದ್ದಾರೆ ಎಡಗೈಯ ಅಪಘಾತಕ್ಕೆ ಕಾರಣ ಚಿತ್ರೀಕರಣ ಕೊನೆಯ ಹಂತದಲ್ಲಿದ್ದು ಜನವರಿ ಕೊನೆಯಲ್ಲಿ ಚಿತ್ರೀಕರಣ ಕಂಪ್ಲೀಟ್ ಆಗಲಿದೆ ಸಮರ್ಥ್ ಬಿ ಕಡಕೋಳ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವ ಚೊಚ್ಚಲ ಸಿನಿಮಾ ಇದಾಗಿದೆ ಮರ್ಡರ್ ಮಿಸ್ಟರಿ ಡಾರ್ಕ್ ಕಾಮಿಡಿ ಹಾಗೂ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಒಳಗೊಂಡ ಕಥಾಹಂದರ ಚಿತ್ರದಲ್ಲಿದೆ ಹೆಸರೇ ಹೇಳುವಂತೆ ಎಡಗೈ ಬಳಸುವವರ ಸಮಸ್ಯೆಗಳ ಸುತ್ತ ಹೆಣೆದ ಚಿತ್ರವಿದು ಚಿತ್ರದಲ್ಲಿ ದಿಗಂ ಜೋಡಿಯಾಗಿ ನವ ನಟಿ ಧನು ಹರ್ಷಬ್ ನಟಿಸಿದ್ದು ರಾಧಿಕಾ ನಾರಾಯಣ್ ನಿಧಿ ಸುಬ್ಬಯ್ಯ ಕೂಡ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಹೈಫನ್ ಪಿಕ್ಚರ್ಸ್ ಬ್ಯಾನರ್ ಅಡಿ ಗುರುದತ್ ಗಾಣಿಗ ಹಾಗೂ ನಿರ್ದೇಶಕ ಸಮರ್ಥ್ ಬಿ ಕಡಕೋಳ್ ಚಿತ್ರವನ್ನ ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಶೇಕಡ 90ರಷ್ಟು ಚಿತ್ರೀಕರಣ ಕಂಪ್ಲೀಟ್ ಆಗಿದ್ದು ಭಜರಂಗಿ ಲೋಕಿ ಕೃಷ್ಣ ಹೆಬ್ಬಾಳ್ ಚಿತ್ರದ ತಾರಾ ಬಳಗದಲ್ಲಿದ್ದಾರೆ ಅಭಿಮನ್ಯು ಸದಾನಂದ ಕ್ಯಾಮೆರಾ ವರ್ಕ್ ರಾಹುಲ್ ವಿ ಪಾರ್ವತಿಕರ್ ಮತ್ತು ಶ್ರೀಪಾದ್ ಜೋಶಿ ಸಂಭಾಷಣೆ ಸಿನಿಮಾಗೆ ಇದೆ ಮತ್ತೆ ಶುಕ್ರವಾರ ಬಂದು ಹೊಸ ಚಿತ್ರಗಳು ಚಿತ್ರಮಂದಿರಗಳಿಗೆ ಬರುವ ದಿನ ಒಟ್ಟು ಎಲ್ಲಾ ಭಾಷೆಗಳನ್ನ ಸೇರಿಸಿ 20 ಸಿನಿಮಾಗಳು ಶುಕ್ರವಾರ ತೆರೆಗೆ ಬರ್ತಾ ಇವೆ ಸದ್ಯ ಕನ್ನಡದ 9 ಸಿನಿಮಾಗಳು ಶುಕ್ರವಾರ ತೆರೆ ಕಾಣ್ತಾ ಇವೆ ಡಾಲಿ ಧನಂಜಯ್ ಮತ್ತು ನಟಿ ಅದಿತಿ ಪ್ರಭುದೇವ ಅಭಿನಯದ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿ ಗುಡ್ಡ ನಿರ್ದೇಶಕರಾದ ಯೋಗರಾಜ್ ಭಟ್ರು ನಿರ್ಮಾಣ ಮಾಡಿರುವ ಪೃಥ್ವಿ ಶಾಮನು ನಾಯಕ ನಟನಾಗಿ ಅಭಿನಯಿಸ್ತಾ ಇರುವ ಕಾಲೇಜು ಜೀವನದ ಕಥಾಹಂದರ ಹೊಂದಿರುವ ಪದವಿ ಪೂರ್ವ ಸಿನಿಮಾ ಹಾಗೂ ಹೊಸಬರ ತಂಡ ರಚಿಸಿರುವ ಬೆಂಗಳೂರಿನ ಕಥೆಯನ್ನ ಹೊಂದಿರುವ ಮೇಡ್ ಇನ್ ಬೆಂಗಳೂರು ಅವಿನಾಶ್ ಮಾಳವಿಕಾ ನಟನೆಯ ದ್ವಿಪಾತ್ರ ರುದಿರ ಕಡಿವೆ ನಾನು ಅದು ಮತ್ತು ಸರೋಜಾ ಲವ್ ಸ್ಟೋರಿ ಜೋರ್ಡನ್ ಮತ್ತು ಆಲ್ಫಾ ಸಿನಿಮಾಗಳು ಸಿನಿ ಶುಕ್ರವಾರದಂದು ರಾಜ್ಯದಾದ್ಯಂತ ತೆರೆಗೆ ಅಪ್ಪಳಿಸಲಿವೆ ಈ ಚಿತ್ರಗಳ ಬಿಡುಗಡೆಯಿಂದ 2022ರ ಚಂದರಮನದ ಸಿನಿ ಅಧ್ಯಾಯ ಶುಭ ಅಂತ್ಯ ಕಾಣಲಿದೆಯಾ ಅಂತ ಕಾದು ನೋಡಬೇಕಿದೆ ಇದಿಷ್ಟು ಇವತ್ತಿನ ಸಿನಿಯಾನ ನಾಳೆ ಮತ್ತೆ ಹೊಸ ಸಿನಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7